ಏನ್ ವಿಷಯ? ಒಂದು ಅರ್ಜೆಂಟ್ ವಿಷಯ, ಮನೆ ಕೂತ್ಕೊಳ್ಳಿ. ರಾಯರೇ, ನಿಮ್ ಮಗ ಹೇಳ್ದಾಗೆ ಮದುವೆ ಫೋಟೋದಲ್ಲಿದ್ದ ಚಿಕ್ಕಣ್ಣನ ಮುಖ ತೆಗೆದು ಕೃಷ್ಣನ್ ಮುಖ ಕಾಣಿಸೋ ಹಾಗೆ ಮಾಡಿದೆ. ಅದನ್ನ ನೀವು ತಗೊಂಡೋಗಿ ರುಕ್ಮಿಣಿಗೆ ತೋರಿಸಿ ಆಕೆ ಗಂಡನ ಮೇಲೆ ರೋಷ ಬರ ಹಾಗೆ ಮಾಡಿದ್ರಿ. ಈಗ ಆಕೆ ಡೈವರ್ಸ್ ತಗೋತಾರೆ, ಆಗ ಆಕೆ ತಂದೆ ಆಸ್ತಿಗೆಲ್ಲ ಅವರ ಯಜಮಾನಿ ಆಗ್ತಾರೆ. ಆಗ್ಲಿ, ನಿನಗೇನ್ ಕಷ್ಟ? ಅಯ್ಯೋ ಭ್ರಷ್ಟ, ಕೆಲ್ಸಕ್ಕೆ ಕೂಲಿ ಬೇಡ್ವೇನು? 10 ರೂಪಾಯಿ ಕೆಲ್ಸಕ್ಕೆ 10,000 ಕೊಡ್ತೀವಲ್ಲ, ಅದ್ ಸಾಲ್ದ? ಸಾಲ್ದು, ನಾವು ಕೊಡೋದೇ ಅಷ್ಟು. ಬೇಕಾದ್ರೆ ತಗೋ, ಬೇಡ ಅಂದ್ರೆ ಬಿಡು. ಹಾಗ್ ಬಿಡ್ತೀನ ರಾಯ್ರೆ, ಇಲ್ನೋಡಿ ಇನ್ನೂ ಒಂದ್ ನೋಡಿ, ಇದನ್ ರುಕ್ಮಿಣಿ ಕೊಡ್ತೀನಿ, ನಿಮ್ ಯೋಗ್ಯತೆ ಏನು ಅಂತ ತೋರಿಸ್ತೀನಿ. ಸಮಯ ನೋಡಿ, ನಮ್ ಮುಂದೆ ಹೆಡೆ ಬಿಸ್ತೀಯನು ನಾಗಪ್ಪ. ನೀ ನಾಗ ಆದ್ರೆ ನಾನ್ ಗರುಡ ಕಣು. ಒಂದೇ ಗುಂಡು ಉತ್ತ ಸವಾರಿ ಆಗ್ಬಿಡ್ತೀಯ. ಎಲ್ಲ ಮುದಿಗೂಬೆ ನನ್ನ ಮಗನೆ, ನೀನು ಗರುಡ ಆದ್ರೆ ನಾನು ಅದ್ರ ಮೇಲೆ ಸವಾರಿ ಮಾಡೋ ನಾರಾಯಣ ಕಣು. ನೀನು ನಿನ್ ಮಗ ಹೇಳಿದ ಮನೆ ಹಾಳು ಪ್ಲಾನ್ನ ಕ್ಯಾಸೆಟ್ ನಲ್ಲಿ ರೆಕಾರ್ಡ್ ಮಾಡಿ ಈ ಫೋಟೋ ನೆಗೆಟಿವ್ ಸಮೇತ ನನ್ನ ಸ್ನೇಹಿತರಿಗೆ ಕೊಟ್ಟಿದ್ದೀನಿ. ಇನ್ನ ಅರ್ಧ ಗಂಟೆಲಿ ಅದು ಪೊಲೀಸ್ ಸ್ಟೇಷನ್ಗೆ ರವಾನೆ ಆಗುತ್ತೆ. ಅಯ್ಯೋ ದ್ರೋಹಿ. ದ್ರೋಹಿ ಅಲ್ಲ, ವ್ಯಾಪಾರಿ, ಬಿಸ್ನೆಸ್, ದಟ್ಸ್ ಆಲ್. ನಾಗಪ್ಪ, ನೀ ಒಂದ್ ಹೆಡೆ ಆವಲ್ಲ, 7 ಹೆಡೆ ಸರ್ಪ. ನಿನಗೆ ಪುಂಗಿ ಬಾರಿಸೋ ಯೋಗ್ಯತೆ ನಮಗಿಲ್ಲ. ದಯವಿಟ್ಟು ಆ ಕ್ಯಾಸೆಟ್ನು ನೆಗೆಟಿವ್ಸ್ನು ಕೊಟ್ಬಿಡು. 50,000 ರೂಪಾಯಿ ಕೊಡ್ತೀನಿ. ಸಾಲ್ದು 1,00,000. ಅಷ್ಟೇನಾ? 2,00,000. ತುಂಬಾ ಕಮ್ಮಿ. 3,00,000. ಕೇವಲ 3,00,000ಕ್ಕೆ 3 ಜನಕ್ಕೂ 3 ವರ್ಷ ಕಠಿಣ ಶಿಕ್ಷೆ ಆಗೋದನ್ನ ತಪ್ಸಕ್ಕಾಗುತ್ತಾ? 5,00,000 ತಗೋಪ್ಪ, ಅದನ್ನ ಕೊಟ್ಬಿಡು. ಸಾಲ್ದು ಅನ್ಬೇಡ, ವಿಷಯ ಇರ್ದಾಗ ರೇಟ್ ಏರ್ಸ್ಬೇಡ, ಹಾರ್ಟ್ಗೆ ಅಟ್ಯಾಕ್ ಆಗುತ್ತೆ. ಯಾವ್ದಕ್ಕೂ ಜೊತೆಗಿರ್ಲಿ 5,00,000 ರೂಪಾಯಿ ತಗೋ ಬಂದಿದ್ದೀರಿ, ಇದನ್ನ ಇಟ್ಕೊಂಡು ಕ್ಯಾನ್ಸಲ್ ನೆಗೆಟಿವ್ಸ್ ಕೊಟ್ಬಿಡು. ನೀವು ದಗಲಬಾಜಿ ನನ್ ಮಕ್ಕಳು, ನಿಮ್ಮನ್ನ ನಂಬಕ್ ಆಗಲ್ಲ. ಎದ್ರೆ ಕಾಲ್ ಹಿಡಿತೀರಾ, ಬಗ್ಗದ್ರೆ ಜುಟ್ ಹಿಡಿತೀರಾ. ಮೊದ್ಲು ಕೈನಲ್ಲಿರೋ ಪಿಸ್ತೂಲ್ನ ಬಿಸಾಕ್. ಅಪ್ಪ, ನಿನ್ನ ಭಕ್ತಾದಿಗಳು ನಿನ್ನ ದರ್ಶನಕ್ಕಾಗಿ ಬಾಯಿ ಬಾಯಿ ಬಿಟ್ಕೊಂಡು ಕಾಯ್ತಾ ಇದ್ದಾರೆ. ಬಾರಪ್ಪ ಕೃಷ್ಣ, ನೀ ಬೇಗನೆ ಬಾರೋ. ಪಕ್ಷಾಂತರ ಮಾಡ್ತೀರೋ ಪಾಪಿ? ಪಕ್ಷಾಂತರ ಅಲ್ಲ ಕಣೋ ಮನ್ಮಥ, ಹಣಕ್ಕೋಸ್ಕರ ಮನುಷ್ಯರನ್ನ ಕೊಂದು ಅವ್ರ ಹೆಣ ತಿನ್ನೋ ನಿನ್ನಂಥ ರಣಹತ್ತುಗಳನ್ನ ಬೇಟೆ ಆಡೋ ಉಪಾಯ. ನೀವು ಆಡಿರೋ ಒಂದೊಂದು ಮಾತುಗಳು ಕ್ಯಾಸೆಟ್ನಲ್ಲಿ ರೆಕಾರ್ಡ್ ಆಗಿದೆ. ಕಚಡ ನನ್ನ ಮಕ್ಕಳ, ನೀವು ಮಾಡಿರೋ ಹಲ್ಕಾ ಕೆಲಸದಿಂದ ಒಂದಲ್ಲ 3 ಜನರ ಜೀವನ ಹಾಳಾಗೋಗಿದೆ. ಮನುಷ್ಯ ನೀವು? ಈ ಮದನ ಮೋಹನ ಅಂದ್ರೆ ಯಾರು ಅಂತ ತಿಳ್ಕೊಂಡಿದ್ಯ? ಮಣ್ಣು ಹೆಂಟೆನಿಂದ ಕಲ್ಲು ಚಪ್ಪಡಿನ ಪುಡಿ ಪುಡಿ ಮಾಡುವಂತ ಭೂಪ ಗೊತ್ತಾ? ಕಲ್ಚಪ್ಪಿ ಸಾವಾಸ ಏನು ಅಂತ ಗೊತ್ತಾಯ್ತಾ? ಇನ್ನೊಂದು ಸ್ವಲ್ಪ ಹೊತ್ತಿಗೆ ವಿಜಯ್ ಪೊಲೀಸ್ ಕರ್ಕೊಂಡು ಬರ್ತಾ ಇದ್ದಾರೆ. ಅವ್ರು ನಿಮ್ಮನ್ನ ಜಡಿದು ಪುಡಿ ಪುಡಿ ಮಾಡ್ತಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಾನಪ್ಪ ಸುಳ್ಳು ನಾನು ನಂಬಲ್ಲ, ಇದ್ರಲ್ಲೇನೋ ಒಳಸು ಅಂತಿದೆ. ಫೋಟೋ ಹೇಗೆ ಸುಳ್ಳಾಗುತ್ತೆ? ಇದು ನೀನ್ ಅನಿಷ್ಟ ಮುಖ ಅಲ್ವಾ? ಇದು ನನ್ನ ಕೃಷ್ಣನ್ ಮುಖ ಅಲ್ವಾ? ನನ್ ಮಾತು ನಂಬಿ, ಕೃಷ್ಣ ಯಾವತ್ತಿದ್ರು ನಿಮ್ಮವರೇ. ಮಾತ್ನಲ್ಲಿ ನಮ್ಮವರು, ಬೆಡ್ರೂಮ್ನಲ್ಲಿ ನಿಮ್ಮವರು. ದಯವಿಟ್ಟು ಹಾಗೆಲ್ಲ ಅನ್ಬೇಡಿ, ನನಗೂ ಕೃಷ್ಣನಿಗೂ ಖಂಡಿತ ಮದುವೆ ಆಗಿಲ್ಲ.
ಮದುವೆ ಆಗದೆ ಈ ಮಗು ಹೇಗೆ ಆಯ್ತು? ಆಕಾಶದಿಂದ ಬಿತ್ತೇನು? ನನಗೂ ಚಿಕ್ಕಣ್ಣನ್ಗೂ ಮನ್ಮತ್ರ ನಿಂತ್ಕೊಂಡು ಮದುವೆ ಮಾಡಿದ್ರು. ಶಟ ದುಡುಕಿ, ನಿಮ್ ಬಾಳ್ನ ನೀವೇ ಹಾಳು ಮಾಡ್ಕೋಬೇಡಿ. ಕೃಷ್ಣ, ನನಗೆ ದೇವ್ರಿದ್ದಾಗೆ, ನೀವಿಬ್ರು ಇರೋ ಮನೆ, ನನ್ನ ಪಾಲಿಗೆ ದೇವಸ್ಥಾನ ಇದ್ದಾಗೆ, ನಾನು ಯಾವತ್ತೂ ನಿಮ್ಗೆ ದ್ರೋಹ ಮಾಡಿಲ್ಲ. ನನ್ ಮಗು ಮೇಲೆ ಆನೆ ಇಟ್ಟು ಹೇಳ್ತಿದ್ದೀನಿ. ಮಾನಗೆ ಹೆಣ್ಣಿಗೆ ಪ್ರಮಾಣ ಬೇರೆ ಕೇಳು. ಇನ್ನೊಂದು ಕ್ಷಣ ನೀನ್ ಇಲ್ಲಿದ್ರು ನಾನೇನ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ. ಗೆಟ್ ಔಟ್.